ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸಾರಿ, ಅಡ್ವಾನ್ಸ್ ಆಗಿ ಅದಕ್ಕೆ ಅಂತ ಕರೆದ್ಬಿಟ್ಟೆ. ಪರವಾಗಿಲ್ಲ, ನಿನ್ ಬಗ್ಗೆ ಇರೋ ಸತ್ಯನ ತಿಳ್ಕೊಂಡ್ಮೇಲೆ ನನ್ನ ಮನಸ್ಸಲ್ಲಿ ನಿಮ್ಗೆ ವಿಶೇಷವಾದ ಸ್ಥಾನನೇ ಇಟ್ಕೊಂಡಿದ್ದೀನಿ. ಅದಕ್ಕೆ ಯಾವುದೇ ಫಿಲ್ಟರ್ ಇಲ್ಲದೆ ಅದಕ್ಕೆ ಅಂತ ಬಂದ್ಬಿಡ್ತು. ಅದರಲ್ಲೇನಿದೆ, ನೀವು ನನ್ಗೆ ಹಾಗೆ ಕರಿಬಹುದು. ಅದಕ್ಕೆ ಅದೇನು ಅಂದ್ರೆ, ಎಷ್ಟೋ ವರ್ಷಗಳಿಂದ ಮದ್ವೆನೆ ಬೇಡ ಅಂತಿದ್ ನಮ್ಮಣ್ಣ, ಮದ್ವೆ ಆಗೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾನೆ. ಅಂದ್ಮೇಲೆ ಅವನ್ ಕೈ ಹಿಡಿಯೋರು ತುಂಬಾನೇ ಸ್ಪೆಷಲ್ ಆಗಿರ್ತಾರೆ, ಅದಕ್ಕೆ ಅವ್ನು ಸಿಗ್ನಲ್ ಕೊಟ್ಟಿದ್ದಾನೆ. ನಿಮ್ಮನ್ನ ನೋಡಿ ಅದ್ ನಂಗೆ ಕನ್ಫರ್ಮ್ ಆಗೋಯ್ತು. ಅಲ್ಲ, ನಾನು ಅವತ್ತೇ ಹೇಳಿದ್ನಲ್ಲ. ಅದಕ್ಕೆ ಕನ್ಫರ್ಮ್ ಆದ್ಮೇಲೆ ಎಕ್ಸ್ಪ್ಲನೇಷನ್ ಎಲ್ಲ ಏನಕ್ಕೆ? ನನಗೆ ಗೊತ್ತಿದೆ ನಿಮ್ಮ ಮತ್ತೆ ಅಣ್ಣನ ರಿಲೇಷನ್ಶಿಪ್ ತುಂಬಾನೇ ಮೆಚ್ಯೂರ್ಡ್ ಅಂತ. ಆ ಒಂದು ಮೆಚ್ಯೂರಿಟಿ ಇದ್ದಕ್ಕೇನೆ ಇದು ಮದುವೆವರೆಗೂ ಬಂದು ನಿಂತಿರೋದು. ಇವತ್ತು ನಮ್ಮ ಅಣ್ಣನ ಮುಖದಲ್ಲಿದ್ದ ಆ ಭಾವನೆ, ಅವನ ಮನಸ್ಸಲ್ಲಿದ್ದ ನೋವನ್ನ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನೀವು ಅವನ್ನ ನೋಡ್ತಿದ್ದ ರೀತಿನೇ ಅದು ಕ್ಲಿಯರ್ ಆಗಿ ಹೇಳ್ತಾ ಇತ್ತು, ನೀವು ಅವನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಈಗ ಕೆಲವೊಂದು ವಿಷಯಗಳು ನಿಮ್ಗಾಗಲೇ ಅರ್ಥ ಆಗಿದೆ ಅನ್ಕೋತೀನಿ. ನಮ್ಮ ಮನೇಲಿ ಎಷ್ಟೋ ವಿಚಾರಗಳು ಹೇಗಿರ್ಬೇಕೋ ಹಾಗಿಲ್ಲ, ಅದು ನಮ್ಮ ಅಣ್ಣಂಗೆ ಅರ್ಥ ಆಗಲ್ಲ. ಯಾಕೆಂದ್ರೆ ಅಣ್ಣ ಇಲ್ಲಿಂದ ಯೋಚನೆ ಮಾಡಲ್ಲ, ಇಲ್ಲಿಂದ ಯೋಚನೆ ಮಾಡ್ತಾನೆ. ಸಾರಿ ಅದಕ್ಕೆ, ಮಾತು ಎಲ್ಲಿಂದ ಎಲ್ಗೋ ತಗೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಏನು ಹೇಳೋದಕ್ಕೆ ಬಂದೆ ಅಂದರೆ, ನೀವುಗಳು ಈ ಮದುವೆನ ಫ್ಯಾಮಿಲಿಗೋಸ್ಕರ ಆಗ್ತಾ ಇರ್ಬೋದು, ಆದರೆ ನಿಮ್ಮಿಬ್ಬರ ಮಧ್ಯೆ ಒಳ್ಳೆ ಕೆಮಿಸ್ಟ್ರಿ ಇದೆ. ಒಬ್ರಿಗೊಬ್ರು ಮಾತಾಡ್ದೇ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರ, ಕಣ್ಣು ಸನ್ನೆಲೆ ನೋವಿಗೆ ಮುಲಾಮ ಹಚ್ತೀರ. ಒಂದು ಒಳ್ಳೆ ರಿಲೇಷನ್ಶಿಪ್ಗೆ ಇದಕ್ಕೆ ನೀನೇನು ಬೇಕು? ಅದಕ್ಕೆ ನಮ್ಮಣ್ಣ ಅವ್ನ ಲೈಫ್ನ ಇಂಪಾರ್ಟೆಂಟ್ ಸ್ಟೇಜ್ನ ಈ ಫ್ಯಾಮಿಲಿಗೋಸ್ಕರ ಸವಿಸ್ಬಿಟ್ಟಿದ್ದಾರೆ. ಅವನದು ಅಂತ ಏನಿದೆಯೋ ಅದೆಲ್ಲದನ್ನು ತ್ಯಾಗ ಮಾಡಿಬಿಟ್ಟಿದ್ದಾನೆ. ಅದ್ರ ಬದಲಿಗೆ ಅವ್ನಿಗೆ ಏನು ಸಿಕ್ತು? ಬಿಗ್ ಜೀರೋ. ಆದರೆ ಈಗ ನೀವು ನಮ್ಮ ಅಣ್ಣನ ಮದುವೆ ಆಗ್ತೀರಲ್ಲ, ಈ ವಿಷಯದಲ್ಲಿ ನಂಗೆ ತುಂಬಾ ಸಮಾಧಾನ, ಖುಷಿ ಇದೆ. ನಮ್ಮ ಗೌತಮ್ ಅಣ್ಣ ಹೆಂಡತಿಯಾಗಿ ಬರ್ತಿರೋರು, ಅವನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಷ್ಟು ದೊಡ್ಡ ಮನಸ್ಸಿರೋರು. ಹ್ಞೂ, ಅದಕ್ಕೆ ಅವನ ಲೈಫಲ್ಲಿ ಇದ್ದಿದ್ದು ಅವನನ್ನು ಯಾರು ಅರ್ಥ ಮಾಡ್ಕೋತಾ ಇಲ್ಲ ಅನ್ನೋ ಒಂದೇ ಕೊರತೆ. ಈಗ ನೀವು ಬರ್ತಾ ಇದ್ದೀರಲ್ಲ, ಎಲ್ಲ ಒಳ್ಳೇದಾಗತ್ತೆ. ಬಾಯ್ ಅದಕ್ಕೆ. ಗೌತಮ್ ಅವರು ಮತ್ತೆ ನಾನು ಪಾರ್ಥ ಹೇಳಿದಾಗಿದ್ದೀವೋ ಇಲ್ವೋ ಗೊತ್ತಿಲ್ಲ. ನಮ್ಮ ಸಂಬಂಧ ಈಗಿರೋದಕ್ಕಿಂತ ಮುಂದೆ ಹೇಗಿರುತ್ತೆ ಅಂತಾನೂ ಗೊತ್ತಿಲ್ಲ. ಆದರೆ ಪಾರ್ಥ ಅವ್ರ ಅಣ್ಣನ ಮೇಲೆ ಇಟ್ಟಿರೋ ಕಾಳಜಿ ನೋಡಿ ಖುಷಿ ಆಗ್ತಿದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ತಾಯಿ ಎತ್ತು ಕೈ. ಹಿಂಗೆ ಚಕ್ಕ ಹಿಂಗೆ ಚಕ್ಕ ಕುಚು ಕುಚು ಟುವೆ ಟುವೆ ತನ್ನ ಗಿಲ್ ಗಿಲಕ್ಕಿ ತನ್ನ ಬುಲ್ ಬುಲಕ್ಕಿ ದಿದ್ದಿರಿ 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 ತಾಯಿ ಜಿಂಗ ಜಿಂಗ ಬಾಯ್ ಮುಚ್ಕೊಂಡು ಮಾಡ್ಕೊಳ ದಿದ್ದಿರಿ 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 ತಾಯಿ ಅಂತ. ಅಮ್ಮ ಟ್ಯೂಷನ್ ಟೀಚರು ಮಲ್ಕೊಳಮ್ಮ. ಬ್ರೋ ನಾನು ಸಿಕ್ಕಾಕೊಂಡಿದ್ದೀನಿ ಬ್ರೋ,
ಬೇಗ ಬಾ ಬ್ರೋ ಇಲ್ಲಿ ಬ್ರೋ, ನಾನು ಸಿಗಾಕೊಂಡಿದ್ದೀನಿ ಬ್ರೋ. ಬ್ರೋ ನಿನ್ ಕೈನ ನನ್ ಕೆಳಗೆ ಸಿಗಾಕ್ಸ್ಬಿಟ್ಟು ಸಿಕ್ಕಾಕೊಂಡಿದ್ದೀನಿ ಸಿಕ್ಕಾಕೊಂಡಿದ್ದೀನಿ ಅಂತ ಎತ್ತಕೈ ಎತ್ತಕೈ. Newton's second law states that the rate of change of momentum is directly proportional to the applied force. The force is in direction. Thumb finger. Honey, amma physics teacher. Malkodamma, malko. Na nalane project submit martini. Ayyo, karma. Che. Papa igin kalad makkalige adishto ond pressure. Malgiravaglu classroom ne converse aagtare. ಇವರಿಬ್ರು ಇಷ್ಟು ಕ್ವಾಟ್ಲೆ ಕೊಡ್ತಾ ಇದ್ರು, ನೀನ್ ಗೊರಕ್ಕೆ ಹೊಡ್ಕೊಂಡು ಮಲ್ಕೊಂಡಿದ್ಯಾಗಿರಿ. ಆಹಾ ಆಗ್ಲೇ ರೀ, ನೀವು ನೆಮ್ಮದಿಯಾಗಿ ಮೇಲ್ ಮಲ್ಕೊಳ್ಳಿ, ನಾನು ಚಾಪೆ ಹಾಸ್ಕೊಂಡು ಕೆಳಕ್ ಮಲ್ಕೊಳ್ತೀನಿ. ನನಗೆ ನೀವು ಮುಖ್ಯ ರೀ ಅಂತ ನಿನ್ನ ತಾಳಿನ ಕಣ್ಣು ಗೊತ್ಕೊಂಡಾಗ ನಾನು ನಿನ್ನ ತ್ಯಾಗ ಮೂರ್ತಿ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಆದ್ರೆ ನೀನು ಜಾಗ ಮೂರ್ತಿ ಅಂತ ಗೊತ್ತಿರ್ಲಿಲ್ಲ. ಓ ಅಯ್ಯೋ, ಈ ಕಡೆ ಫಿಸಿಕ್ಸ್, ಈ ಕಡೆ ಬ್ಯಾಟಲ್ ಫೀಲ್ಡ್, ಸದ್ಯ ಬಯಾಲಜಿ ಇಲ್ಲ, ಇದ್ದಿದ್ರೆ ಡಿಸೆಕ್ಷನ್ ಅಂತ ಬ್ಲೇಡಲ್ಲಿ ಕೊಯ್ದುಬಿಟ್ಟಿರೋರು. ನೀರು ಇಟ್ಟಿಲ್ಲ, ಎಂತ ಗೃಹಿಣಿ ನೀನು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಧ್ರುವ, ನಿಂಗೆ ಇವಾಗ ಖುಷಿ ಆಯ್ತಾ? ಯಾಕೇನಾಯ್ತು ಅದಿತಿ ಅವ್ರೆ? ಅಮ್ಮ, ಧ್ರುವ ಚಿಕಿತ್ಸೆಯಲ್ಲಿದ್ದಾಗ ದಿನಕ್ಕೆ ಏನಿಲ್ಲ ಅಂದ್ರು 50 ಸರಿ ನಿಮ್ಮನ್ನ ನೆನ್ಪ್ ಮಾಡ್ಕೊಳ್ತಾ ಇದ್ದ. ಹೌದಾ ಧ್ರುವ ಅವ್ರೆ? ಅಮ್ಮ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಧ್ರುವ ಮುಂಚೆಗಿಂತ ಇವಾಗ ಬೆಟರ್ ಆಗಿದ್ದಾನೆ ಅಂತ ಡಾಕ್ಟರ್ ಹೇಳಿದ್ರು. ಅವ್ನು ನಾರ್ಮಲ್ ಆಗಿ ಮಾತಾಡ್ಬೋದು ಅಂತಾನು ಹೇಳಿದ್ದಾರೆ. ತುಂಬಾ ಒಳ್ಳೆ ಸುದ್ದಿ. ಇನ್ನ ಖುಷಿ ವಿಷಯ ಅಂದ್ರೆ, ಧ್ರುವ ನಿಮ್ ಫೋಟೋ ನೋಡಿದ ತಕ್ಷಣ ಅಮ್ಮ ಅಂತ ಸನ್ನೆ ಮಾಡ್ತಾ ಇದ್ದ. ಧ್ರುವ ನಿಮ್ಮನ್ನ ತಾಯಿ ಹಾಗೆ ಪ್ರೀತಿ ಮಾಡ್ತಾನಮ್ಮ. ಅಮ್ಮ, ಅಮ್ಮ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನು ಇಲ್ಲಮ್ಮ. ವೇದಾಂತ್, ಧ್ರುವ, ಆದ್ಯ, ಎಲ್ರೂ ತುಂಬಾ ಸಂತೋಷವಾಗಿರ್ಬೇಕು. ಅವ್ರಿಗೆ ಯಾರು ಕೆಟ್ಟ ದೃಷ್ಟಿನೂ ತಾಕ್ಬಾರ್ದು. ಹಲೋ ಅಗ್ನಿ ಅವರೇ, ನೀವೀಗ ಅರ್ಜೆಂಟ್ ಆಗಿ ಒಂದ್ ಕೆಲಸ ಮಾಡ್ಲೇಬೇಕು. ಏನು? ಆ ವೇದಾಂತ್ ನಿಮ್ಗೆ ಫೋನ್ ಮಾಡಿದ್ದ ಅಲ್ವಾ? ಅವ್ರ ತಂದೆನ ಭೇಟಿ ಮಾಡ್ಬೇಕು ಅಂತ. ಹೌದು, ಅದಕ್ಕೆ ಅವಕಾಶ ಮಾಡ್ಕೊಡಿ. ತಲೆ ಕೆಟ್ಟಿದ್ಯಾ ಸುವಾಸಿನಿ ನಿನ್ಗೆ? ಇಲ್ಲ, ಅವಕಾಶ ಮಾಡ್ಕೊಡಿ. ನೀನೇ ಹೇಳಿದ್ಯಲ್ವಾ ಅವರಿಬ್ರು ಭೇಟಿ ಆಗ್ಬಾರ್ದಂತ. ಮತ್ತೆ ಈಗ ಯಾಕೆ ಹಂಗ್ ಮಾತಾಡ್ತಾ ಇದೀಯಾ? ನಮ್ ಗೇಮ್ ಪ್ಲಾನ್ ಎಲ್ಲ ಹಾಳಾಗಲ್ವಾ? ನಾನು ಗೇಮ್ನ ಹಾಳು ಮಾಡ್ತಾ ಇದ್ದೆ, ಇನ್ನೂ ಇಂಟ್ರೆಸ್ಟಿಂಗ್ ಮಾಡ್ತಾ ಇದ್ದೀನಿ. ಒಂದೇ ಏಟಿಗೆ ಎರಡು ಹಕ್ಕಿನ ಹೊಡೆಯೋ ಪ್ಲಾನ್ ನಂದು. ಹ
ವೇದಾಂತೆ ಬಂದು ಚಕ್ರವ್ಯೂಹಲ್ಲಿ ಸಿಕ್ಕಾಕೊಂತಾನೆ. ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ಅವನ ಕೈಯಲ್ಲಿ ಸಾಧ್ಯನೇ ಇಲ್ಲ. ಫೈನಲಿ ಒಂದು ಒಳ್ಳೆ ಪ್ಲಾನ್ ಕೊಟ್ಟಿದ್ದೆ ಸುವಾಸಿನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ ತಿಂಡಿ ತಿನ್ನೆ ತಿಂತಾನೇ. ಹಲೋ, ನಿನ್ ಮುಂದೆ ಇರೋದು ತಟ್ಟೆ, ಡ್ರಾಯಿಂಗ್ ಶೀಟ್ ಅಲ್ಲ. ತಿನ್ನೆ ಅಕ್ಕ. ತಿಂಡಿನಾ? ಯಾವಾಗ ಕೊಟ್ಟ ಚುಕ್ಕಿ? ಅಕ್ಕ ಏನಾಗಿದೆ ನಿಂಗೆ? ನೀನೆ ತಾನೆ ಹಸುವು ತಿಂಡಿ ಹಾಕೊಡು ಅಂತ ಹೇಳಿದ್ದು, ಮರ್ತು ಹೋಗ್ಬಿಟ್ಯಾ? ಕಣೆ, ನಿನ್ನೆಯಿಂದ ಯಾಕೋ ಎಲ್ಲ ಮರ್ತು ಹೋಗ್ತಿದೆ. ಒಂದಿನ ಬಿಟ್ಟು ನೀನ್ ಇಲ್ಲಿ ಹೀಗಾಡ್ತಿದ್ಯಾ? ಅಲ್ಲಿ ಬಾವ ಇನ್ನು ಹೇಗಾಡ್ತಿದಾರೋ ಏನೋ. ನೀರ್ ಕುಡಿಯೇ. ಕುಡಿತೀನಿರೇ, ಒಳ್ಳೆ ಸಣ್ಣ ಮಕ್ಳಿಗೆ ಹೇಳ್ದಂಗೆ ಹೇಳ್ತಾಳೆ. ನೀನು ಸಣ್ಣ ಮಗುನೆ, ಅದಕ್ಕೆ ತಟ್ಟೆ ಮುಂದೆ ಇಟ್ಕೊಂಡು ಎ ಬಿ ಸಿ ಡಿ ಬರೀತಾ ಕೂತಿರೋದು. ಎ ಬಿ ಸಿ ಡಿ ಅಲ್ಲ, ಎ ಜೆ ಮಾತ್ರ. ಇದೇನೆ ಚುಕ್ಕಿ, ನೀರ್ ಕುಡಿದ್ರು ಬಿಕ್ಕಳಿಕೆ ಹೋಗ್ತಿಲ್ವಲ್ಲ? ಹಾಗಾದ್ರೆ ಇದು ಅದೇನೆ. ಯಾವ್ದು? ನಿನಗ್ ತುಂಬಾ ಬೇಕಾಗಿರೋರೊಬ್ರು ನೆನ್ಪ್ ಮಾಡ್ಕೋತಿದ್ದಾರೆ ಅಂತ. ಹೌದಲ್ವಾ? ಹಾಗಾದ್ರೆ ನಿಮ್ ಭಾವನೆ ನೆನ್ಪ್ ಮಾಡ್ಕೋತಿರ್ಬೋದಲ್ವಾ? ಇರ್ಬಹುದು, ಇಲ್ದೇನೂ ಇರ್ಬಹುದು. ನಂಗೇನ್ ಗೊತ್ತು ನೀನು ಯಾರ್ಯಾರು ಹಚ್ಕೊಂಡಿದ್ದಾರೆ ಅಂತ. ನಿಮ್ ಮುದ್ಗಿಗ್ ವಯಸ್ಸಾಯ್ತು, ಹೇಗಾದ್ರೂ ಸತ್ತಕೊಳ್ಳಿ ಅಂತ ಬಿಟ್ಬೋದ್ಯಾ? ಅಬ್ಬಬ್ಬಬ್ಬಬ್ಬ, ಎಲ್ರೂ ಏನ್ ಭಕ್ತಿ ಏನ್ ಭಯ, ಹಾಳಾದ್ ನನಗೆ ಭಯ ಅನ್ನೋದೇ ಇಲ್ಲ ನೋಡು. ಅದಕ್ಕೆ ಕಣೆ ಪ್ರಾರ್ಥನಾ, ನಿನ್ ಸಿಂಹದ ಗುಹೆ ಒಳಗ್ ಬಂದು ಆ ಸಿಂಹಕ್ಕೆ ರಾಣಿ ಆಗ್ಬೇಕು ಅಂತ ಹೊರಟಿದ್ಯಾ? ಏನೇ ಆಗ್ಲಿ, ನಿನ್ ಸಾಧ್ನೆನ ಯಾರು ಮಾಡಕ್ಕಾಗಲ್ಲ. ಕಟ್ಕೊಂಡಿರೋ ಹೆಂಡ್ತಿನೇ ಮನೆ ಬಿಟ್ಟು ಹೋದ್ಲು. ಅಯ್ಯೋಯ್ಯೋ, ಹೋಗಿಲ್ಲ, ಓಡಿಸಿದ್ದು ನಾನೇ, ಪ್ಲಾನ್ ಮಾಡಿ ಓಡಿಸಿದ್ದು. ಅಂಥದ್ರಲ್ಲಿ ಈ ಮನೇನ ಅಭಿನ ಉಳಿಸ್ಕೊಳಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಮೇಡಮ್ ಅರ್ಚನೆ, ಏನ್ ರೂಪ ಹೀಗೆ ಕೇಳ್ತಿದ್ಯಾ? ಅಮ್ಮಂಗೆ ಒಳ್ಳೇದಾಗ್ಲಿ ಅಂತಾನೆ ಪೂಜೆ ಮಾಡ್ಸಕ್ ಬಂದಿರೋದು. ಅಂಥದ್ರಲ್ಲಿ ಅರ್ಚನೆ ಮಾಡ್ಸಲ್ವಾ? ಅಮ್ಮ, ನಿಮ್ ರಾಶಿ ನಕ್ಷತ್ರ ಗೋತ್ರ ಹೇಳಿಮ್ಮ. ಅಂತ್ರ, ಅವಾಗೆಲ್ಲ ನಾವುಗಳ ದೇವಸ್ಥಾನಕ್ಕೆ ಬಂದಾಗ ನೀನೇ ಮೊದಲು ಹೆಸರು ರಾಶಿ ನಕ್ಷತ್ರ ಎಲ್ಲ ಹೇಳ್ತಿದ್ಯಲ್ಲ, ಯಾಕೆ ಮರ್ತು ಬಿಟ್ಯಾ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಜನನಿ, ಯಾಕೆ ಅಳ್ತಾ ಇದೀಯಾ? ನಾನು ಹೆತ್ತು ಮಗುಗೆ ಎದೆ ಹಾಲೆ ಕೊಡೋದಕ್ಕೆ ಆಗ್ತಾ ಇಲ್ವಲ್ಲ ನಂಗೆ. ಯಾವ ಹೆತ್ತು ತಾಯಿಗಾದ್ರೂ ಅಳು ಬರ್ತಾ ಇರುತ್ತ? ಬರುತ್ತೆ ನನಗೂ ಕೂಡ. ಯಾಕೆ ಅಂದ್ರೆ ನಾನು ಹೆತ್ತು ಮಗುಗೆ ಹಾಲು ಕೊಡೋದನ್ನ ಯಾರು ಒಪ್ಕೊಳ್ಳೇ ಇಲ್ವಲ್ಲ. ಇಂಥ ಪರಿಸ್ಥಿತಿ ಯಾವ ಹೆತ್ತ ತಾಯಿಗೂ ಬರಬಾರ್ದು. ನಿಮ್ಗೆ ಗೊತ್ತು, ನಾನು ಬಸರಿ ಆದಾಗಿಂದ ನನಗೆ ಹುಟ್ಟೋ ಮಗು ಬಗ್ಗೆ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದೆ ಅಂತ. ಅದ್ರಲ್ಲಿ ಎದೆ ಹಾಲು ಕುಡಿಸೋ
ಅದ್ಭುತ ಅನುಭವನೂ ಕನಸಾಗಿತ್ತು. ಆದ್ರೆ ನಿಮಗೆ ಗೊತ್ತಲ್ಲ, ಆ ಮಗು ಎದೆ ಹಲ್ಲು ಕೊಡಿಸೋ ಅದೃಷ್ಟನು ಆ ದೇವ್ರ ನನಗೆ ಕೊಡ್ಲಿಲ್ಲ. ಅದೇನು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಂತ, ನನ್ನ ಅದೃಷ್ಟದ ಇಂಬ್ಯಾಲೆನ್ಸ್ ಅನ್ಸುತ್ತೆ. ನನಗೆ ಯಾಕ ಕೈ ಪ್ರಾಬ್ಲಮ್ ಶುರು ಆಯ್ತು? ಯಾರಿಗೆ ಬಂದ್ರು ಸಮಸ್ಯೆನೆ ನನಗೆ ಗೊತ್ತು. ಆದ್ರೆ ಪಾಪ ನನ್ ಮಗು ಹಸುವಿನಿಂದ ಅಳ್ತಾ ಇದ್ರೆ ನನ್ ಎದೆಗೆ ಚೂರಿ ಹಾಕ್ದಾಗ ಆಗುತ್ತೆ. ಯಾಕೆಂದ್ರೆ ಆ ಮಗುಗೆ ಹಾಲ್ ಕೊಟ್ಟು ಅದ್ರ ಅಳುನ ನಿಲ್ಸೋ ಶಕ್ತಿ ನನಗಿಲ್ವಲ್ಲ ಅಂತ. ನಿಮ್ ಮಗು ಬದುಕಿಲ್ಲ, ಆದ್ರೂ ನೀವು ಒಂದ್ ಮಗುನ ಹೆತ್ತಿದ್ದೀರಲ್ವಾ ಅಕ್ಕ? ಒಬ್ಬ ಹೆತ್ತ ತಾಯಿಯಾಗಿ ನನ್ನ ಅಕ್ಕನಾಗಿ ನನ್ ಕಷ್ಟ ನೀವಲ್ದೆ ಪೂರ್ತಿಯಾಗಿ ಯಾರು ಅರ್ಥ ಮಾಡ್ಕೊಳ್ಳೋದಿಕ್ ಸಾಧ್ಯ ಅಲ್ವಾ? ಜನನಿಗೆ ಬಾಣಂತಿ ಸನ್ನಿ ಶುರುವಾಗಿದೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಮನ್ಸು ಇನ್ನೂ ಸೂಕ್ಷ್ಮವಾಗಿರುತ್ತೆ. ನಾನೀಗ ಅವಳಿಗೆ ಸಮಾಧಾನ ಆಗೋ ತರದ್ ಮಾತುಗಳನ್ನ ಆಡ್ಬೇಕು. ಅಳ್ಬೇಡ ಜನನಿ, ಡಾಕ್ಟರ್ ಏನ್ ಹೇಳಿದಾರೆ ಹೇಳು. ಹಾಲು ಒಂದ್ ಸ್ವಲ್ಪ ದಿನ ಬರಲ್ಲ ಅಂತ ತಾನೆ? ಹೇಗಿದ್ರು ಅವ್ರು ಮಾತ್ರೆ ಕೊಟ್ಟಿದಾರಲ್ಲ, ತಪ್ಪಿಸ್ತೆ ತಗೋ, ಎಲ್ಲ ಸರಿ ಹೋಗುತ್ತೆ. ಧೈರ್ಯ ತನ್ಕೋ ಜನನಿ. ನೀವ್ ನನಗೊಂದು ಭರವಸೆ ಕೊಡೋದಾದ್ರೆ ಮಾತ್ರ ನನ್ ಧೈರ್ಯವಾಗಿರೋದಕ್ಕಾಗುತ್ತೆ. ಏನ್ ಭರವಸೆ? ನೀವ್ ನಂಗೆ ಔಷಧಿ ಮಾಡಿಕೊಡ್ಬೇಕು. ನಿನಗೆ ಔಷಧಿ ಕೊಡ್ದೆ ಇನ್ ಯಾರು ಕೊಡ್ಲಿ ಜನನಿ? ಖಂಡಿತ ಕೊಡ್ತೀನಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಈ ಕ್ಷಣನೇ ನನ್ನ ಸಮಸ್ಯೆ ಎಲ್ಲ ಸರಿ ಹೋಯ್ತು ಅನಿಸ್ತಿದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸಖತ್ ಸಿಹಿ ಆಗಿದೆ. ಅಯ್ಯೋ, ಇದು ಪುಳಿಯೋಗರೆ, ಪೊಂಗಲ್ ಅಲ್ಲ. ನಿಮ್ ಕೈಯಿಂದ ಪುಳಿಯೋಗರೆ ಅಲ್ಲ, ಆಗ್ಲಕಾಯಿ ಕೊಟ್ರು ಸಿಹಿಯಾಗೇ ಇರುತ್ತೆ ಅಲ್ವೇನ್ರ? ಒಳ್ಳೆ ಮೈಸೂರ್ ಪಾಕ್ ತರ ಸಿಹಿಯಾಗಿದ್ಯಾ ತಿಂದ್ರೆ ಕಾರ್ಗೋಗದೆ. ಇದು ದೇವಸ್ಥಾನ ಅಲ್ವಾ, ಅದಕ್ಕೆ ಚಪ್ಲಿನ ದೂರದಲ್ಲಿ ಬಿಟ್ಟಿದ್ದೀನಿ. ಅದ್ರಲ್ಲಿ ನಿನಗ್ ಸರಿಯಾಗಿ ಕೊಟ್ರೆ ನೀನ್ ಕರ್ಗೋಗದಲ್ಲ, ಕಳ್ದೆ ಹೋಗ್ತೀಯಾ. ಇದ್ಯಾಕ್ಲ ಜಿಂಕೆ ಮರಿ ಚಿರತೆ ಮರಿ ತರ ಆಡ್ತಿದೆ ನೋಡಿ. ಸುಮ್ನಿದ್ರೆ ಸರಿ, ಇಲ್ಲಾಂದ್ರೆ ಮರ್ಯಾದೆ ಕಳ್ಕೊತೀರಾ. ಏನಾಯ್ತು ಸುಮಾ, ಪ್ರಸಾದ ಕೊಡಕ್ಕೆ ದೊನ್ನೆ ಖಾಲಿ ಆಯ್ತಾ? ಎಲೆ ತಗೋಬರ್ಲಾ? ಹೋಗ್ರು ಎಲೆ ಜೊತೆ ಅಡಿಕೆ ತಂಬಲನೋ ತಗೊಂಬ, ಇಲ್ಲೇ ಸಂಬಂಧನೂ ಮಾತಾಡ್ಬೇಡ. ಏಯ್ ಇಡಿಯಟ್ಸ್, ದೇವಸ್ಥಾನಕ್ ಬಂದು ಇಂಡಿಸೆಂಟ್ ಬಿಹೇವ್ ಮಾಡ್ತೀರಾ? ನಿಮ್ಗೆ ಅಕ್ಕ ತಂಗಿರಿಲ್ವೇನ್ರ? ಯಾರ ಇವನು? KGF ಗರುಡ ಕಾಲಕ್ ಬಂದ್ರು ಇನ್ನು ಹಳೇ ಕಾಲದ ಅಜ್ಜರ ಮನೆ ಡೈಲಾಗ್ ತರ ನಿಮ್ಗೇನು ಅಕ್ಕ ತಂಗಿರಿಲ್ವಾ ಅಂತಿದ್ದಾನೆ. ನಿಮ್ಗೆಲ್ಲ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇದು ಹಿಡ್ಕೊಳ್ರಿ ಅವನ್ನ. ಜಿಂಕೆ ಮರಿ, ನಮ್ಗೆಲ್ಲ ಪ್ರಸಾದ ಕೊಟ್ಟು ನೀನ ತಿನ್ನಿಲ್ಲ ಅಂದ್ರೆ ಹೆಂಗೋ? ಪಾಚನ ತಿನ್ನು, ಪಾಚನ ತಿನ್ನು, ತಿನ್ನು.
ಬರಲಿನೋ ಇಲ್ಲಿ ಬಾರಲ್ಲ ಹೇಳ್ತೀನಿ. ಥ್ಯಾಂಕ್ ಯು. ಮಿಸ್ಟರ್, ನಂಗೆ ಓದಂಗೆ ಬರೋಕ್ಕಿಲ್ಲ ಆಟ, ಮಿಕ್ಕಿದೆಲ್ಲ ಬರ್ತದೆ. ಅದು ಯಾರು ಮಾತಕ್ಕೆ ಬಗ್ತಾರೆ, ಯಾರು ಓದಕ್ಕೆ ಬಗ್ತಾರ ಅನ್ನೋದ ಇನ್ ಮ್ಯಾಕಿಂದ ಹೋಗಿ ತಿಳ್ಕೊಳ್ಳಿ. ಅದು ನೀವು ಕಾಲೇಜ್ನಾಗ ಇರೋದಲ್ವ, ಇಂಥವ್ರೆಲ್ಲ ಇರ್ತಾರೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇದು ನಿನಗೆ ಸೇರ್ಬೇಕಾಗಿತ್ತು. ಇದನ್ನ ಪಡ್ಕೊಳ್ಳೋದಕ್ಕೆ ಅರ್ಹತೆ ಯೋಗ್ಯತೆ ಎರಡನ್ನೂ ನೀನ್ ಗಳಿಸ್ಕೊಂಡಿದೀಯ. ನಾನು ಹೇಳಿರ್ಲಿ ಇವತ್ತಂಗೆವ, ಏನೇ ಆದ್ರೂ ಗೆಲ್ಲದ ನಮ್ಮ ಅಕ್ಕ ಬಂಡೆ ಅಂತ. ತಗೊಳ್ಳಿ ಅತ್ತೆ. ಯಾಕಮ್ಮ ಸತ್ಯ, ಪಂದ್ಯದಲ್ಲಿ ನೀನು ಗೆದ್ದಿದ್ದೀಯ, ಅದು ನಿನಗೇ ಸೇರಬೇಕಾದ್ದು. ಬೇಡ ಅನ್ಬೇಡ, ತಗೋಮ್ಮ. ಇಲ್ಲ ರಾಯರೇ, ನನಗೆ ಬೇಕಾಗಿರೋದು ಈ ಒಡವೆ ಅಲ್ಲ. ಅತ್ತೆ ನನ್ನನ್ನು ಸೊಸೆ ಅಂತ ಮನ್ಸಾರೆ ಒಪ್ಕೊಂಡು ಬಾಯಿ ತುಂಬ ಸತ್ಯ ನನ್ನ ಸೊಸೆ ಅಂತಾರಲ್ಲ, ಆ ಒಡವೆ. ನೋಡು ಹುಡುಗಿ, ಇದು ಬೇರೆ ಅದು ಬೇರೆ. ಅತ್ತೆ, ನೀವು ಈ ಮನೆ ಮಹಾಲಕ್ಷ್ಮಿ, ಇದು ನಿಮ್ಮದು. ಇದು ನಿಮ್ಮ ಹತ್ರ ಇದ್ರೇನೆ ಇದಕ್ಕೊಂದು ಗೌರವ. ನೀವು ನನ್ನ ಸೊಸೆ ಅಂತ ಒಪ್ಕೊಂಡ್ಮೇಲೆ ಇದು ನನಗೆ ಸಿಕ್ಕೇ ಸಿಗತ್ತೆ. ಅಲ್ಲಿವರೆಗೂ ಇದು ನಿಮ್ಮ ಹತ್ರ ಇದ್ರೇನೆ ಚಂದ. ಸತ್ಯ, ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದ್ಯಮ್ಮ. ಏನು ಹೇಳಬೇಕು ಅಂತ ಮಾತೇ ಹೊರಡ್ತಾ ಇಲ್ಲ. ತಗೊಳ್ಳಿ ಅತ್ತೆ. ನಾನು ಬೇಡ ಅಂದಿದ್ದೀನಿ ಅಂತ ಕೋಪ ಮಾಡ್ಕೋಬೇಡಿ. ಯಾವತ್ತು ನೀವು ನನ್ನನ್ನು ಸಂಪೂರ್ಣವಾದ ಮನಸ್ಸಿಂದ ಸೊಸೆ ಅಂತ ಒಪ್ಕೋತೀರೋ ಅವತ್ತು ಖಂಡಿತ ತಗೋತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಒಂಚೂರು ಇಷ್ಟ ಇಲ್ಲ ನನಗೆ, ಇಷ್ಟ ಇಲ್ದಿರೋ ಜೊತೆ ಅಷ್ಟು ಮಾತಾಡ್ಬೇಕ ನಮ್ ಸೀತಮ್ಮ. ಸೀತಮ್ಮ
ಸಾರಿ ಫ್ರೆಂಡ್. ಸೀತಮ್ಮಗೆ ಸಾರಿ ಕೇಳು. ಗುಡ್ ಗರ್ಲ್. ಆಕ್ಚುಲಿ ನಾನೇ ಥ್ಯಾಂಕ್ಸ್ ಹೇಳ್ಬೇಕು. ಅಲ್ಲಿಂದ ಹೇಗ್ ಬರೋದು ಅಂತ ಯೋಚನೆ ಮಾಡ್ತಿದ್ದೆ. ಯಾಕೆ? ತುಂಬಾ ಉಪಚಾರ ಮಾಡ್ತಾರೆ, ಬೇಡ ಅಂದ್ರು ಕೇಳಿಲ್ಲ, ಜ್ಯೂಸ್ ತರಿಸಿದ್ರು. ಸ್ಯಾಲ್ರಿ ಸ್ಲಿಪ್ ಕೊಟ್ ಬಂದ್ರೆ ನನಗ್ ಸಾಕಾಗಿತ್ತು. ಜ್ಯೂಸ್ ಕುಡ್ಕೊಂಡು ಮಾತಾಡೋಂಥದ್ ಏನಿರುತ್ತೆ? ಸಮಸ್ಯೆ ಎಲ್ಲ ಸರಿ ಹೋದ್ರೆ ಸಾಕಾಗಿದೆ ನನ್ಗೆ. ಸಮಸ್ಯೆ ಅಂದ್ರೆ ಟ್ರ್ಯಾಂಗಲ್ ತರ ಇರುತ್ತೆ ಅಲ್ವಾ, ಅದಾ? ಅದು ಸಮೋಸ, ಸಮಸ್ಯೆ ಅಲ್ಲ. ಸಮಸ್ಯೆ ಅಂದ್ರೆ ಪ್ರಾಬ್ಲಮ್. ಈಗ ನಿನ್ಗೆ ಪಾನಿಪುರಿ ತಿನ್ಬೇಕು ಅಂತ ಅನಿಸ್ತಿರತ್ತೆ. ಇಲ್ಲಿ ಎಲ್ಲೂ ಅಂಗಡಿ ಇಲ್ಲ, ಎಲ್ಲೋ ದೂರದಲ್ಲಿದೆ. ಅವಾಗ ಅದನ್ನ ಏನಂತ ಕರೀತಾರೆ ಹೇಳು? ಆಟೋ. ಆಟೋ ಕರೆಕ್ಟ್. ಸಮಸ್ಯೆನ ಕರೆಕ್ಟ್ ಹೇಳಿ. ಆಟೋ ಇಲ್ಲ ಇಲ್ಲ, ಈಗ ಆಲ್ರೆಡಿ ಬಜೆಟ್ ತುಂಬಾ ಜಾಸ್ತಿ ಆಗಿದೆ. ಮೀಟರ್ ಮೇಲೆ ಎಕ್ಸ್ಟ್ರಾ ಕೊಟ್ರಲ್ಲ, ಅದಕ್ಕೆ ನಾವ್ ನಡ್ಕೊಂಡೆ ಹೋಗ್ಬೇಕು. ಬನ್ನಿ. ನಡ್ಕೊಂಡು ಹೋದ್ರೆ ದುಡ್ಡು ಬರುತ್ತಾ? ವ್ಯಾಲಿಡ್ ಪಾಯಿಂಟ್. ಏನ್ ವ್ಯಾಲಿಡ್ ಪಾಯಿಂಟ್? ಎಲ್ಲೋ ಆಟೋಗೂ ಮೀಟರ್ ಮೇಲೆ ಎಕ್ಸ್ಟ್ರಾ ಕೊಡಕ್ಕೆ ರೆಡಿ ಆಗಿದ್ದೀರಾ ಸಾಹೇಬ್ರು? ಸುಮ್ನೆ ಬನ್ನಿ ಬಾ. ಸೀತಮ್ಮ ಡ್ರಾಮಾ ಕ್ವೀನ್ ನೀನು. ನಡ್ಕೊಂಡು ಹೋದ್ರೆ ಹೆಲ್ತ್ ತುಂಬಾ ಒಳ್ಳೇದು. ಬಾ ಬಾ. ಆಟೋರ್ ಏನ್ ಮಾಡ್ತಾರೆ ಹೇಳು, ಅವ್ರಿಗೂ ದುಡ್ಡು ಬೇಕಲ್ವಾ? ಈ ಕ್ವೆಶನ್ ಗೆ ಏನ್ ಆನ್ಸರ್ ಮಾಡ್ತೀರಾ ಹೇಳಿ? ಈಗ ಮಾತಾಡ್ತಾ ಇದ್ರೆ ಇಬ್ರಿಗೂ ಟೈಮ್ ವೇಸ್ಟ್ ಆಗತ್ತೆ. ಓಕೆನಾ? ಸರಿ ಬಾ ಫ್ರೆಂಡ್. ನಿನ್ಗೆ ನಾನೇ ಆಟೋ. ರಾ ಓಕೆನಾ? ಕೆಳಗ್ ಬಿಡಿ, ಅವಳು ನಡ್ಕೊಂಡ್ ಬರ್ಲಿ, ಮುದ್ದು ಜಾಸ್ತಿ ಆಗಿದೆ ಅವಳಿಗೆ. ಇಟ್ಸ್ ಓಕೆ ಬಾ. ಜೀವ ಯಾರನು ಸೇರೋದು ಬಾಳ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಯಾರ ಹೆಜ್ಜೆ ಯಾರನು ಕಾಯೋದೆ ಸುಂದರ ಧ್ಯಾನ, ಹೃದಯ ತೆರೆದು ಕೂರಲಿ ನಿನ್ನೀ ಮನ. ಸೀತಾರಾಮ ಓ ಸೀತಾರಾಮ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನು ಸೀರೆ ತಗೊಂಡ್ ಬಂದ್ರ? ಹೌದು. ತುಂಬಾ ಕಾಸ್ಟ್ಲಿ ಬಟ್ಟೆ ಸೀರೆ ತಂದಿರ್ಬೇಕು ಅನ್ಸತ್ತೆ. ನಮ್ ಸ್ಟೇಟಸ್ಗೆ ತಕ್ಕ ಹಾಗೆ ತರ್ತೀರಾ ಅನ್ಕೊಂಡಿದ್ದೆ. ನಿಮ್ ಸ್ಟೇಟಸ್ ತಕ್ಕ ಹಾಗೆ ತಗೊಂಡ್ ಬಂದಿದ್ದೀರಾ. ಏನಾದ್ರೂ ಮಾಡಿದ್ರೆ ಕೇಳಿದಾರಲ್ಲ ಅಂತ ಮಾಡಬಾರ್ದು, ಮತ್ತೆ ಅದ್ರ ಬಗ್ಗೆ ಕೇಳ್ದಿರೋ ಹಾಗ್ ಮಾಡ್ಬೇಕು. ಯಾವ್ದಾದ್ರೆ ಏನು ದೇವಯಾನಿ? ಹೀಗಂದ್ರೆ ಹೇಗ್ ಬಾವ? ನಿಮ್ ಸೊಸೆ ಯಾವ ಸೀರೆ ತಂದಿರ್ಲು ಅಂತ ಯಾರಾದ್ರೂ ಕೇಳಿದ್ರೆ ಈ ಚೀಪ್ ಬಟ್ಟೆ ತೋರಿಸ್ತೀರಾ ಬಾವ? ತೋರ್ಸಿದ್ರೆ ನಮ್ ಮರ್ಯಾದೆ ಏನಾಗೋದು? ಇದು ಚೀಪ್ ಬಟ್ಟೆ ಎಲ್ಲ ಅಲ್ಲ ಚಿಕ್ಕತ್ತೆ, ಮಗ್ದಲ್ಲಿ ನೇಯ್ದಿರೋ ಸೀರೆ. ಕ್ವಾಲಿಟಿಲಿ ಇದಕ್ಕಿಂತ ಒಳ್ಳೆದ್ನ ನೀವೆಲ್ಲೂ ನೋಡಿರಲ್ಲ. ಇಲ್ಲಿ ಕೊಡಮ್ಮ. ಹೌದು, ಭಾಗ್ಯ ಹೇಳಿ ನಿಜ, ಇದು ಮಗ್ಗದಲ್ಲೇ ಮಾಡಿರೋದು. ಮಿಷಿನ್ನಲ್ಲಿ ತಯಾರಾಗೋ ಸೀರೆಗಿಂತ ಮಗ್ಗದಲ್ಲಿ ನೇಯ್ದಿರೋ ಸೀರೆಗೆ ಬೆಲೆ ಹೆಚ್ಚು. ನಮ್ಮೂರಿಂದನೇ ತರ್ಸಿ ಅಂತ ನಾನೇ ಚಿಕ್ಕಿಗೆ ಹೇಳಿದ್ದು. ದೊಡ್ಡ ದೊಡ್ಡ ಅಂಗಡಿಲಿಟ್ಟು ಮಾರಿದ್ರೆ ಅಲ್ಲಿ ಬಾಡಿಗೆ, ಮೇಂಟೆನೆನ್ಸ್, ಸರ್ವಿಸ್ ಚಾರ್ಜ್ ಅಂತ ಎಲ್ಲ ಹಾಕ್ತಾರೆ. ಆಗ ಬಟ್ಟೆಗೆ ನಿಜವಾದ ಬೆಲೆಗಿಂತ ಎರಡ್ ಪಟ್ ರೇಟ್ ಹಾಕಿ ಮಾರ್ತಾರೆ. ಹಾಗಾಗಿ ಅದರಿಂದ ಕಾಸ್ಟ್ಲಿ ಅನ್ಕೋತೀವಿ ನಾವು.
ಆದ್ರೆ ನಿಜವಾದ ಕಾಸ್ಟ್ಲಿ ಬಟ್ಟೆ ಮಗ್ಗದಲ್ಲಿ ನೇಯ್ದಿರೋದೇ ಚಿಕ್ಕತ್ತೆ. ಇದು ಮಗ್ಗದ ಮೇಲೆ ನೇಯ್ದಿರೋ ಸೀರೆನಾ? ಹೌದು ಅತ್ತೆ. ನಾನು ತುಂಬಾ ದಿನದಿಂದ ತರಿಸ್ಬೇಕು ಅನ್ಕೊಂಡಿದ್ದೆ, ಆಗ್ತಾನೆ ಇರ್ಲಿಲ್ಲ. ಕೊಡು. ಹೋಗ್ಲಿ ಬಿಡು ಅರವಿಂದ, ನಿನ್ ಸೊಸೆ ಮೂಲಕನಾದ್ರೂ ನಿನ್ ಆಸೆ ತೀರ್ತಲ್ಲ. ಬೀಗ್ರಿಗೆ ಇಷ್ಟ ಆಯ್ತಲ್ಲ, ಅದೇ ನಮ್ಗೆ ದೊಡ್ಡ ಸಮಾಧಾನ. ಅಬ್ಬಾ, ಮಿತ್ರ ಹೇಗಿದ್ದಾನೆ ನೋಡ್ತಾ ಮೈ ಮರ್ತು ಹೋಗ್ತಿದ್ದೀನಿ. ಈ ಹ್ಯಾಂಡ್ಸಮ್ನ ಭಾಗ್ಯಗಾಗ್ಲಿ ಮನೀಷಾಗಾಗ್ಲಿ ಸಿಗ್ದಿರೋ ಹಾಗ್ ಮಾಡ್ತೀನಿ. ಹಾಯ್ ಮಿತ್ರ ಅವರೇ. ಮಿತ್ರ ಅವರೇ ಅನ್ನಕ್ಕೆ ಅವ್ರೇನ್ ದೂರದವ್ರ, ಮುದ್ದಾಗಿ ಭಾವ ಅಂತಾನೆ ಕರಿಬಹುದಲ್ಲ. ಹಾಗ್ ಕರೆದ್ರೇನೆ ಅಳಿಯಂದ್ರಿಗೂ ಇಷ್ಟ. ಕರೆಕ್ಟ್ ಅಲ್ವಾ ಅಳಿಯಂದ್ರೆ? ಅಮ್ಮ ಭಾಗ್ಯ. ಅಜ್ಜಿ, ಮುತ್ತೈದೆಯರ್ನೆಲ್ಲ ಕರೆಯೋಕ್ ಹೇಳಿದ್ದೆ, ಕರ್ದ್ಯಾ? ಹೇಳಿದ್ದೀನಿ ಅಜ್ಜಿ, ಇನ್ನೇನ್ ಬರ್ಬೋದು. ಸರಿ. ಹೌದು, ಮನುಷ್ಯ ಎಲ್ಲೂ ಕಾಣ್ತಿಲ್ವಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ, ಯಾಕೆ ನಗ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ದೇವಸ್ಥಾನದಿಂದ ಜನಾರ್ದನ್ ಜೊತೆ ಜಗಳ ಮಾಡ್ಕೊಂಡು ಹೊರಟಾಗ ಮನೆಗೆ ಬಂದ್ಮೇಲೆ ಇಂಥ ಸರ್ಪ್ರೈಸ್ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆ ತುಳಸಿ ಮನೆಗೆ ಬಂದು ಕೂತಿದ್ದಾಳೆ, ಏನು ಮಾಡಬೇಕು ಅಂತ ಬೈಕೊಂಡು ಬಂದೆ. ಆದರೆ ಇಲ್ಲಿ ನಾನು ಮಾಡಬೇಕಾಗಿರೋದನ್ನು ಅಭಿ ಆಲ್ರೆಡಿ ಮಾಡಿಬಿಟ್ಟಿದ್ದಾನೆ. ಮಗ ಇಂಥ ಕೆಲಸ ಮಾಡಿಕೊಂಡ ಅದಕ್ಕೆ ನಾವೇ ಕಾರಣ ಅನ್ನೋ ಗಿಲ್ಟ್ ನಿಮ್ಮ ಅಣ್ಣನಿಗೆ ಮತ್ತು ಆ ಮಿಡಲ್ ಕ್ಲಾಸ್ ತುಳಸಿಗೆ ಲೈಫ್ ಲಾಂಗ್ ಕಾಡುತ್ತೆ. ಆಗ ಆ ಭಾವ ತುಳಸಿ ಮುಖ ನೀವು ನೋಡ್ಬೇಕಿತ್ತು ರೀ, ಹರಳೆಣ್ಣೆ ಕುಡ್ದವ್ರ ಥರ ಆಗಿತ್ತು. ಇದನ್ನ ಇಷ್ಟಕ್ಕೆ ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡಿ. ತುಳಸಿ ಮನೆಯಲ್ಲಿ ನೆಮ್ಮದಿಯಿಂದ ಇಲ್ಲದೆ ಇರೋ ಹಾಗೆ ಮಾಡೋದಕ್ಕೆ ನಾನು ಸಿಕ್ಕಿರೋ ಫಸ್ಟ್ ಚಾನ್ಸ್ ಇದು. ಹೇಗೆ ಆಟ ಆಡಿಸ್ತೀನಿ ನೋಡ್ತಾ ಇರಿ. ತುಳಸಿ ಅವರೇ, ನನಗೆ ನಿಮ್ಮ ಕಷ್ಟ ಅರ್ಥ ಆಗತ್ತೆ. ನಾನು ಇದ್ದಕ್ಕಿದ್ದಾಗ ನಿಮ್ಮನ್ನು ಹೀಗೆ ನೋಡಿ ನಾನೇನು ಅನ್ಕೊಳ್ತೀನೋ ಅಂತ ತಲೆ ಕೆಡಿಸ್ಕೊಂಡಿದ್ದೀರಲ್ವಾ? ತುಳಸಿಯವರೇ, ನನ್ನ ಮಗಳನ್ನು ನಿಮ್ಮ ಮಗನ ಕೊಟ್ಟು ಮದುವೆ ಮಾಡೋದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಒಂದು ದೇವಸ್ಥಾನದಲ್ಲಿ ಭೇಟಿಯಾಗಿದ್ದೆ, ನೆನಪಿದೆಯಾ ನಿಮಗೆ? ಆಗ ನೀವು ನನ್ನ ತಂಗಿ ಇದ್ದ ಹಾಗೆ ಅಂತ ನಾನು ಹೇಳಿದ್ದೆ. ಈಗ ಅದೇ ತಂಗಿಯ ಜೀವನ ಚೆನ್ನಾಗಾಗೋದಾದರೆ ನನಗೆ ಖುಷಿ ಅಲ್ವಾ? ಬೇರೆ ಯಾರು ಏನು ಅನ್ಕೊಳ್ತಾರೋ ನನಗೆ ಗೊತ್ತಿಲ್ಲ, ಆದರೆ ಸಿರಿಯೇ ತಾಯಿ ತೀರ್ಕೊಂಡಾಗ ನನಗೂ ಸಂಗಾತಿಯ ಚಿಂತೆ ಬರಲಿಲ್ಲ ಅಂತಲ್ಲ, ಆದರೆ ನನ್ನ ಮಗಳಿಗೆ ಮಲ್ತಾಯಿ ಕಷ್ಟ ಬೇಡ ಅಂತ ಸುಮ್ಮನಾದೆ. ಜೀವನದ ಸಂಜೆಯಲ್ಲಿ ಸಂಗಾತಿ ಎಷ್ಟು ಮುಖ್ಯ ಅಂತ ನನಗೆ ಅರ್ಥ ಆಗಿದೆ. ದತ್ತಣ್ಣನ ನಿರ್ಧಾರ ಬಗ್ಗೆ ನನಗೂ ಒಂದು ಸಲ ಆಶ್ಚರ್ಯ ಆಯಿತು, ಆದರೆ ನಿಮ್ಮ ಜೀವನ ಸುಗಮವಾಗಿರಲಿ ಅಂತ ಹೇಳಿ ಅವ್ರ ಸಮಾಜ ಕೇಳೋ 108 ಪ್ರಶ್ನೆಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ ನೋಡಿ. ಒಬ್ಬ ಹೆಣ್ಣು ಮಗುವಿನ ತಂದೆಯಾಗಿ ದತ್ತಣ್ಣನ ಆತಂಕ, ಆ ನಿರ್ಧಾರದ ಹಿಂದೆ ಇರೋ ಉದ್ದೇಶ ನನಗೆ ಚೆನ್ನಾಗಿ ಅರ್ಥ ಆಗತ್ತೆ. ಇದರಲ್ಲಿ ಯಾರ ತಪ್ಪು ಇಲ್ಲ, ಯಾವ ತಪ್ಪು ಇಲ್ಲ ಅಂದಮೇಲೆ ಯಾರು ಎದುರಿಗೆ ಬರೋದಕ್ಕೂ ನೀವು ಮುಜುಗರ ಪಟ್ಕೋಬೇಕಾದ ಅವಶ್ಯಕತೆಯೇ ಇಲ್ಲ. ಅಲ್ಲಿ ದತ್ತಣ್ಣ ಕಾಯ್ತಾರೆ,
ಇನ್ಮೇಲೆ ನೀವು ನನ್ನ ಮುಂದೆ ಅಲ್ಲ ಯಾರ ಮುಂದೆ ಬರೋದಕ್ಕೂ ಮುಜುಗರ ಪಟ್ಕೋಬೇಕಾದ ಅವಶ್ಯಕತೆ ಇಲ್ಲ. ಬನ್ನಿ ಬನ್ನಿ ಪ್ಲೀಸ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.